ಲಾಕ್ಷಾಗ್ರಹದಿಂದ ಮುಕ್ತರಾದ ನಂತರ ಪಾಂಡವರು ತಮ್ಮ ಪ್ರವಾಸವನ್ನು ಮುಂದುವರಿಸಿದರು. ಅವರು ತಪಸ್ವಿಗಳ ವೇಷಧಾರಣೆ ಮಾಡಿದ್ದರು. ಪ್ರವಾಸ ಮಾಡುತ್ತಾ ಪಾಂಡವರು ಏಕಚಕ್ರವೆಂಬ ನಗರಕ್ಕೆ ತಲುಪಿದರು. ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇರತೊಡಗಿದರು. ಅವರು ಭಿಕ್ಷೆ ಬೇಡಿ ತಮ್ಮ ಹೊಟ್ಟೆ ಹೊರೆಯುತ್ತಿದ್ದರು. ದಿನವಿಡೀ ಪಾಂಡವರು ಭಿಕ್ಷೆ ಬೇಡಿ ತರುತ್ತಿದ್ದರು. ಸಂಜೆ ಕುಂತಿ ಅದನ್ನು ಹಂಚುತ್ತಿದ್ದಳು. ಅರ್ಧ ಭಾಗ ಭೀಮನಿಗೆ ದೊರೆಯುತ್ತಿತ್ತು, ಮತ್ತರ್ಧವನ್ನು ಕುಂತಿ ಮತ್ತು ನಾಲ್ಕು ಪಾಂಡವರು ತಿನ್ನುತ್ತಿದ್ದರು. ಒಂದು ದಿನ ಕುಂತಿ ಮತ್ತು ಭೀಮ ಮನೆಯಲ್ಲೇ ಇದ್ದರು. ಉಳಿದ ನಾಲ್ಕು ಪಾಂಡವರು ಭಿಕ್ಷಾಟನೆಗೆ ಹೋಗಿದ್ದರು. ಒಮ್ಮೆಲೆ ಬ್ರಾಹ್ಮಣನ ಮನೆಯಿಂದ ಅಳುವ ಸ್ವರ ಕೇಳಿಸಿತು. ಕುಂತಿ ಹೋಗಿ ವಿಚಾರಿಸಿದಾಗ ಬ್ರಾಹ್ಮಣನಿಂದ, ಈ ನಗರದ ಹೊರಗೆ ಬಕಾಸುರನೆಂಬ ಒಬ್ಬ ರಾಕ್ಷಸನಿದ್ದಾನೆ. ಅವನು ಈ ನಗರದ ಜನರಿಗೆ ತುಂಬಾ ತೊಂದರೆ ಕೊಡುತ್ತಿದ್ದಾನೆ. ಈ ತೊಂದರೆಯಿಂದ ಪಾರಾಗಲು ಪ್ರತಿದಿನ ಒಂದು ಗಾಡಿ ತುಂಬಿಸಿ ಅನ್ನ, ಎರಡು ಕುರಿ ಮತ್ತೊಬ್ಬ ಮನುಷ್ಯನನ್ನು ಅವನಿಗೆ ತಿನ್ನಲು ಕಳುಹಿಸಬೇಕು. ಇಡೀ ಹಳ್ಳಿಯೇ ಇದಕ್ಕೆ ಒಪ್ಪಿ ಒಬ್ಬೊಬ್ಬರು ದಿನ ಗಾಡಿ ತುಂಬಿಸಿ ಕಳುಹಿಸುತ್ತಾರೆ. ಈಗ ನಮ್ಮ ಸರದಿ ಬಂದಿದೆ. ನಾನು ಬಡವ. ನಾಳೆ ನಾನು ರಾಕ್ಷಸನ ಆಹಾರವಾಗಿ ಹೋಗುವ ಪ್ರಸಂಗ ಬಂದಿದೆ. ಆದ್ದರಿಂದ ಮನೆಯವರೆಲ್ಲ ಅಳುತ್ತಿದ್ದಾರೆ. ಕುಂತಿಗೆ ದುಃಖವಾಯಿತು. ಅವಳೆಂದಳು, ನಾವು ನಿನ್ನ ಮನೆಯಲ್ಲಿದ್ದೇವೆ, ನಾವು ನಿನಗೆ ಸಹಾಯ ಮಾಡುವೆವು. ನನ್ನ ಮಕ್ಕಳು ಸಾಮಾನ್ಯರಲ್ಲ. ಇಷ್ಟರವರೆಗೆ ಅವರು ಅನೇಕ ರಾಕ್ಷಸರನ್ನು ಕೊಂದಿದ್ದಾರೆ. ಬಕಾಸುರನೇ ಯಾಕೆ? ಯಾವ ರಾಕ್ಷಸರು ನನ್ನ ಮಕ್ಕಳನ್ನು ಸೋಲಿಸಲಾರರು. ನೀನು ಚಿಂತಿಸಬೇಡ. ನಾಳೆ ಬೆಳಿಗ್ಗೆ ಗಾಡಿ ತುಂಬಿಸಿ ಅನ್ನ ಮತ್ತು ಎರಡು ಕುರಿಯೊಂದಿಗೆ ಬಾ. ನನ್ನ ಮಗ ಭೀಮ ಬಕಾಸುರನಲ್ಲಿಗೆ ಹೋಗುವ. ಬ್ರಾಹ್ಮಣನಿಗೆ ತುಂಬಾ ಆನಂದವಾಯಿತು. ಕುಂತಿ ಮನೆಗೆ ಬಂದಳು ಮತ್ತು ಭೀಮನಿಗೆ ಎಲ್ಲಾ ವಿಷಯ ತಿಳಿಸಿದಳು. ಭೀಮ ಸಂತಸದಿಂದ ಕುಣಿದಾಡಿದರು. ನಾಳೆ ರಾಕ್ಷಸರೊಂದಿಗೆ ಕುಸ್ತಿ ಮಾಡಲಿಕ್ಕಿದೆ ಎಂಬ ಕಲ್ಪನೆ ಮಾತ್ರದಿಂದ ಭೀಮ ಆನಂದ ಸಾಗರದಲ್ಲಿ ಓಲಾಡಿದರು. ಮರುದಿನ ಭೀಮ ಬೆಳಿಗ್ಗೆ ಬೇಗ ಎದ್ದರು. ಯಾವಾಗ ರಾಕ್ಷಸನಲ್ಲಿಗೆ ಹೋಗೋದು, ಯಾವಾಗ ಅವನಿಗೊಂದು ಗತಿ ಕಾಣಿಸೋದು ಅನ್ನುವುದನ್ನೇ ಯೋಚಿಸುತ್ತಿದ್ದರು. ಬಾಗಿಲಿನಲ್ಲಿ ಅನ್ನ ಮತ್ತು ಎರಡು ಕುರಿಗಳಿದ್ದ ಗಾಡಿ ನಿಂತಿತ್ತು. ಗಾಡಿ ಏರಿ ಭೀಮ ರಾಕ್ಷಸನನ್ನು ಭೇಟಿಯಾಗಲು ಹೊರಟರು. ಗಾಡಿಯಲ್ಲಿದ್ದ ತಿಂಡಿ ತಿನಿಸಿನ ಪರಿಮಳದಿಂದ ಭೀಮನ ಬಾಯಿಯಲ್ಲಿ ನೀರೂರಿತು. ಈ ಎಲ್ಲಾ ಪದಾರ್ಥಗಳನ್ನು ತಿಂದರೆ ಹೇಗೆ ಎಂಬ ವಿಚಾರವೂ ಬಂತು ಮನದಲ್ಲಿ. ಮಾರ್ಗದಲ್ಲಿ ಒಂದು ನದಿ ಬಂತು. ನದಿಯ ಆ ಬದಿಯಲ್ಲಿ ಒಂದು ಅರಣ್ಯವಿತ್ತು. ಬಕಾಸುರ ಅಲ್ಲೇ ಇರುತ್ತಿದ್ದ. ಭೀಮ ಗಾಡಿ ನಿಲ್ಲಿಸಿದರು. ಮಧ್ಯಾಹ್ನವಾಗಿತ್ತು. ಭೀಮನಿಗೆ ತುಂಬಾ ಹಸಿವಾಗಿತ್ತು. ಭೀಮ ನದಿಯಲ್ಲಿ ಸ್ನಾನ ಮಾಡಿ ಕುರಿಗಳನ್ನು ಹಗ್ಗ ಬಿಚ್ಚಿ ಬಿಟ್ಟು ಬಿಟ್ಟರು ಮತ್ತು ಹಳ್ಳಿಯತ್ತ ಓಡಿಸಿದರು. ಮತ್ತು ಜೋರಾಗಿ ಬಕಾಸುರನನ್ನು ಮೂರು ನಾಲ್ಕು ಬಾರಿ ಕರೆದರು. ಆಮೇಲೆ ಗಾಡಿಯಲ್ಲಿದ್ದ ಊಟವನ್ನೆಲ್ಲ ಗಾಡಿಯಿಂದ ಹೊರತೆಗೆದು ಒಂದೊಂದಾಗಿ ತಿನ್ನಲಾರಂಭಿಸಿದರು. ಎಷ್ಟೋ ದಿನಗಳಿಂದ ಇಷ್ಟೊಂದು ಒಳ್ಳೆ ಊಟ ಭೀಮನಿಗೆ ಸಿಕ್ಕಿರಲಿಲ್ಲ. ಎರಡೂ ಕೈಗಳಿಂದ ಬಕಬಕನೆ ತಿನ್ನಲಾರಂಭಿಸಿದರು. ಸ್ವಲ್ಪ ವೇಳೆಯಲ್ಲಿ ಬಕಾಸುರ ಧೋಪ್ ಧೋಪ್ ಎಂದು ತನ್ನ ಕಾಲನ್ನಪ್ಪಳಿಸುತ್ತಾ ಅಲ್ಲಿಗೆ ಬಂದ. ಬಕಾಸುರನಿಗೆ ಆಶ್ಚರ್ಯವಾಯಿತು. ಮೊದಲು ಗಾಡಿಯಲ್ಲಿ ಬರುತ್ತಿದ್ದ ಮಾನವ ಮೃತ್ಯುವಿನ ಭಯದಿಂದ ಥರಥರ ನಡುಕುತ್ತಿದ್ದ. ಆದರೆ ಈ ಮಾನವ ನನ್ನದೇ ಊಟವನ್ನು ತಿನ್ನುತ್ತಿದ್ದಾನಲ್ಲ, ಮತ್ತು ಎರಡು ಕುರಿಗಳು ಕಾಣುತ್ತಿಲ್ಲವಲ್ಲ, ಏನೋ ಅವುಗಳನ್ನು ಈತ ತಿಂದುಬಿಟ್ಟನೆ. ಬಕಾಸುರನಿಗೆ ಸಿಟ್ಟು ಬಂತು. ಅವನು ಪ್ರಚಂಡ ಗರ್ಜನೆ ಮಾಡಿದ. ಆದರೆ ಭೀಮ ಅವನತ್ತ ನೋಡಲೇ ಇಲ್ಲ. ಭೀಮ ತಿನ್ನುತ್ತಲೇ ಇದ್ದರು. ಬಕಾಸುರನ ಸಿಟ್ಟು ನೆತ್ತಿಗೇರಿತು. ಅವನು ಜೋರಾಗಿ ಭೀಮನ ಬೆನ್ನ ಮೇಲೆ ಗುದ್ದಲಾರಂಭಿಸಿದ. ಭೀಮನ ಮೇಲೆ ಇದರ ಪರಿಣಾಮವೇ ಆಗಲಿಲ್ಲ. ನಗುತ್ತಾ ಭೀಮ, ಹೊಡಿ ಹೊಡಿ, ಇನ್ನೂ ಜೋರಾಗಿ ಹೊಡಿ ಅನ್ನುತ್ತಿದ್ದರು. ಶಾಬಾಷ್, ಇನ್ನೂ ಜೋರಾಗಿ ಹೊಡಿ. ಬಕಾಸುರ ಗುದ್ದುತ್ತಲೇ ಇದ್ದ, ಭೀಮ ತಿನ್ನುತ್ತಲೇ ಇದ್ದರು. ಹೀಗೆ ತುಂಬಾ ಹೊತ್ತು ನಡೆಯಿತು.
ಭೀಮ ಗಾಡಿಯಲ್ಲಿದ್ದ ಎಲ್ಲಾ ಭೋಜನವನ್ನು ಭರಭರನೆ ತಿಂದು ಮುಗಿಸಿದರು. ಗಟಗಟನೆ ನೀರು ಕುಡಿದರು, ಜೋರಾಗಿ ತೇಗಿದರು. ಓ, ಮತ್ತೆ ಮೇಲೆದ್ದು ತಟ್ಟನೆ ಬಕಾಸುರನ ಮೇಲೆರಗಿದರು. ಇಬ್ಬರಲ್ಲೂ ಜೋರಾಗಿ ಕುಸ್ತಿಯಾಯಿತು. ಭೀಮ ಒಂದು ದೊಡ್ಡ ವೃಕ್ಷ ತೆಗೆದುಕೊಂಡು ಬಕಾಸುರನಿಗೆ ಹೊಡೆಯಲಾರಂಭಿಸಿದರು. ಭೀಮ ಪುನಃ ಕುಸ್ತಿ ಮಾಡ ಹತ್ತಿದರು. ಕೊನೆಗೆ ಭೀಮ ಬಕಾಸುರನನ್ನು ನೆಲಕ್ಕೆ ಅಪ್ಪಳಿಸಿದರು. ಚೆನ್ನಾಗಿ ಹೊಡೆದು ಕೈಕಾಲು ಮುರಿದು ಬಿಟ್ಟರು. ಬಕಾಸುರ ಜೋರಾಗಿ ಬೊಬ್ಬಿಡುತ್ತಾ ರಕ್ತ ಕಾರಿದ. ಕೊನೆಗೆ ಸಾವನ್ನಪ್ಪಿದ. ಬಕಾಸುರನ ಬೊಬ್ಬೆ ಕೇಳಿ ಅವನ ಸಂಬಂಧಿಕರು ಓಡಿ ಬಂದರು. ಈ ಭಯಾನಕ ದೃಶ್ಯ ಕಂಡು ಆಶ್ಚರ್ಯಗೊಂಡರು. ಎಲ್ಲಾ ರಾಕ್ಷಸರು ಗೊಂಬೆಗಳಂತೆ ನಿಂತಲ್ಲೇ ನಿಂತು ಬಿಟ್ಟರು. ಭೀಮ ಎಂದರು, ನಿಮ್ಮಲ್ಲಿ ಯಾರಾದರೂ ಮನುಷ್ಯನ ಹತ್ಯೆ ಮಾಡಿದರೆ ಬಕಾಸುರನ ಅವಸ್ಥೆಯಂತೆ ನಿಮ್ಮ ಅವಸ್ಥೆಯನ್ನು ಮಾಡುವೆ ಎಂದು ಭೀಮ ಗರ್ಜಿಸಲಾರಂಭಿಸಿದರು. ಆಗ ರಾಕ್ಷಸರು ರಕ್ತ ಮಾಂಸದ ಭಕ್ಷಣೆಯನ್ನು ಮಾಡುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿ ಅರಣ್ಯದತ್ತ ಓಡಿ ಹೋದರು. ನಂತರ ಭೀಮ ಬಕಾಸುರನ ದೈತ್ಯಾಕಾರದ ಮೃತದೇಹವನ್ನು ಎಳೆಯುತ್ತಾ ತಂದು ಏಕಚಕ್ರ ನಗರದ ಪ್ರವೇಶ ದ್ವಾರದ ಬಳಿ ಇಟ್ಟರು. ನಂತರ ಮನೆಗೆ ಬಂದು ಮಲಗಿದರು. ಮರುದಿನ ಬಕಾಸುರನ ಶವ ಕಂಡು ನಗರದ ಜನರಿಗೆ ಆಶ್ಚರ್ಯವಾಯಿತು. ಎಲ್ಲೆಡೆಯಲ್ಲೂ ಸಂತಸ ಪಸರಿಸಿತು. ನಗರದ ಎಲ್ಲಾ ಜನರು ಬಕಾಸುರನ ಶವ ನೋಡಲು ಪ್ರವೇಶ ದ್ವಾರದ ಬಳಿ ನುಗ್ಗಿದರು. ಭೀಮ ಕೂಡ ಹೋಗಿ ಅವರೊಂದಿಗೆ ನಿಂತರು. ಜನರು ಯೋಚಿಸುತ್ತಲೇ ಇದ್ದರು, ಈ ಭಯಾನಕ ಬಕಾಸುರನನ್ನು ಯಾರು ಕೊಂದಿರಬಹುದು? ಆಗ ಭೀಮ ಎಂದರು, ನಿನ್ನೆ ಬೆಳಿಗ್ಗೆ ಓರ್ವ ದಿವ್ಯ ಪುರುಷನನ್ನು ನಾನು ಆ ದಿಕ್ಕಿಗೆ ಹೋಗುವುದನ್ನು ಕಂಡೆ. ಹಾ, ಬಹುಶಃ ಅವನದ್ದೇ ಕೆಲಸವಾಗಿರಬೇಕು.